ಸಂತತಿಗಳು ನಿಮ್ಮ ಸ್ವರ್ಗಕ್ಕೆ ಕಿಚ್ಚು ಹಚ್ಚಂದ. ನಮ್ಮ ಇದು ನಾವು ಹೇಳುವ ಮಾತಲ್ಲ, ಮತ್ತೆ ಶ್ರೇಣಿ ಹೇಳಿದ ಮಾತು. ಶ್ರೇಣಿ ಯಾವ ಶ್ರೇಣಿ? ವಿದ್ವಾಂಸನಿ. ಆದ್ದರಿಂದ ಯಾವ ಮನುಷ್ಯನಿಗಾಗಲಿ ಪ್ರಪಂಚದಲ್ಲಿ ಬೇಕಾದದ್ದು ಸಿಗ್ತದೆ ಅಂತಾರೆ, ಮಕ್ಕಳು ಅದು ಬೇಡ ಅಂತ ಆಗ್ತದೆ. ಯಾವ್ದು ನಮಗೆ ಸಿಕ್ಕುವುದಿಲ್ವೋ ಅದ್ರ ಬಗ್ಗೆ ಪ್ರಯತ್ನ ಮಾಡಬೇಕಾಗ್ತದೆ. ಏನ್ ಮಾಡುವ ಹೇಳಿ, ಪರಿಚಯ ಆಯ್ತು ನನ್ನದು. ಅಲ್ಲಿ ಯಾರು ಜನ ಅಂತ ಗೊತ್ತಾಗ ಆಗಿರ್ಲಿಕ್ಕಿಲ್ಲ, ಯಾಕಂತೇಳಿ ನೀವು ಹೊಸಬರಲ್ಲರಿಗೆ ಇವತ್ತಿಗೆ ನಿಮ್ಗೆ ಪರಿಚಯ ಆಗಲಿಲ್ಲ ಅಂತ ಆದ್ರೆ ನಮ್ಮನ್ನು ನಾವು ಹೇಳಿಕೊಳ್ಳುವುದರಲ್ಲಿ ತೊಂದರೆ ಇಲ್ಲ. ಪ್ರಪಂಚವೇ ಒಂದು ಮಹಾಯ ನಾಟಕ ಸ್ವಾಮಿ, ಯಾಕಂತ ಹೇಳಿದ್ರೆ ನೀವು ಮಾಡ್ತಾ ಇರುವುದು ನಾಟಕ ಅನ್ನೋದು ನಂಗೆ ಅರ್ಥ ಆಗಿದೆ. ನಿನ್ನೆ ಕಂಡಿದ್ದೀರಿ ನೀವು, ಇವತ್ತಿಲ್ಲ ಅಂತ ಇವತ್ತು ಕಂಡವರು ನಾಳೆಯೂ ಹೇಳುತ್ತಿದ್ದನ್ನೇ ಯಾಕಂತ ಕೇಳಿದ್ರೆ ಹಿಂದು ಕೂತವರು ಇಲ್ಲ ಅಂದ್ರೆ ನಮ್ಗೆ ಮುಂದೆ ಹೋಗ್ಲಿಕ್ಕೆ ಆಗ್ತದೆ ಉಂಟು ಅಂತ ಹೇಳಿದ್ರಿ ಅಂತ ಹೇಳಿದ್ರು. ಸರಿ ಅಂತ ತಿಳ್ಕೊಳ್ತೀವಿ, ನಾವು ಕಟ್ಟಿದ ಮನೆಯಲ್ಲಿ ನಮ್ಗೆ ಜಾಗ ಇಲ್ಲ ಅಂತ ನಾವು ಕಟ್ಟಿದ ಮನೆಯಲ್ಲಿ ನಮ್ಗೆ ಜಾಗ ಇಲ್ಲ. ನಾಳೆ ನಾವು ಸತ್ರೆ ನಮ್ಮನ್ನು ಸುಟ್ಟು ಮನೆಗೆ ಹೋದವರು ಸ್ನಾನ ಮಾಡದೆ ಒಳಗೆ ಹೋಗ್ಲಿಕ್ಕಿಲ್ಲ. ಹಾಗನ್ನುವಾಗ ಈ ಪ್ರಪಂಚದಲ್ಲಿ ಯಾಕೆ ಅಹಂಕಾರ, ಯಾಕೆ ದೊಡ್ಡಸ್ತಿಗೆ, ಯಾಕೆ ಶ್ರೀಮಂತಿಗೆ, ಎಲ್ಲಿರ್ತದೆ ಎಲ್ಲಿ ಹೋಗ್ತದೆ ಸ್ವಾಮಿ? ಇಷ್ಟು ಮಾತಾಡಿದೆ ಇನ್ನೊಂದು ನನ್ನ ಹೆಸರು ಮಾದ ಅಂತ. ಮಾದ ಒಳ್ಳೇದು ಅಲ್ಲ, ಇದು ಹೆಸರು ಕೊಡ್ತೀನಿ ಮಾಧವ ಅಂತ. ಮಾಧವ ಈಗ ಮಾದ ಅಂತ ಒಂದು ಅದು ಯಾಕೆ ಅಂತ ನೀವು ಪ್ರಶ್ನೆ ಮಾಡಲೇಬಾರದು. ಇಡೀ ರಾತ್ರಿ ಆಗುವ ಕಾರ್ಯಕ್ರಮ ನೀವು ಈಗ ಆಗಮಿಸಿ ಎನ್ನುವುದು ಯಾಕೆ ಬಂದಿದೆಯೋ ಹಾಗೆ ಮಾಧವ ಅನ್ನೋದು ಮಾಧವ. ಇನ್ನೂ ಕೆಲವು ಸಮಯ ಹೋದ್ರೆ ಮಾತನು ಇಲ್ಲ ಬಂದ್ರು ಬಂದಿತ್ತು. ಆದ್ರೆ ನಮ್ಮ ಉದ್ಯೋಗ ಯಾವ್ದು? ಒಣ ಮೀನಿನ ವ್ಯಾಪಾರ. ಒಣ ಮೀನು ಅದೇ ನೀವು ಮಗುವೀರ ಜಾತಿ ಸುದ್ದಿ ನೀವು ಮಾತಾಡ್ತೀವಿ. ಜಾತಿ ಸುದ್ದಿ ಹೇಳಿ ಎಷ್ಟು ಜನ ಕಡ್ತಿದ್ದಾರೆ ಆ ಸಾಲಿ ನಾನು ಸೇರಬೇಕು ಅಂತ ಮಾಡ್ತಾ ಇದ್ದೀರಿ. ಆದ್ರೆ ನೀವು ಹೇಳಿದ್ದು ಒಂದು ಸತ್ಯ, ಏನು ಮೀನು ವ್ಯಾಪಾರ ಅಥವಾ ಮೀನು ಹಿಡಿಯುವುದು ಎಂದಾಗ ಮೊಗವೀರ ಅಂತ ಕೇಳಿದ್ದು ಸರಿ. ಆದ್ರೆ ಜಾತಿಯತೆ ಈಗ ಇಲ್ಲಕ್ಕೂ ಯಾರಿಗೆ ಯಾವುದು ಮೆಚ್ಚುತ್ತದೋ, ಯಾವುದು ಆದೀತು ಅಂತ ಕಾಣುತ್ತದೋ ಆ ಉದ್ಯೋಗ ಮಾಡಬಹುದು. ನಾನು ಜಾತಿಯಲ್ಲಿ ಮೊಗವೀರನಲ್ಲದಿದ್ರೂ ಒಣ ಮೀನನ್ನೇ ವ್ಯಾಪಾರ ಮಾಡ್ತಾ ಇದ್ದೇನೆ. ಯಾಕೆ ಹಸಿ ಮೀನಲ್ಲಿ ಏನ್ ಲಾಭ? ಹಾಗೆಲ್ಲ ತೋರಿಸು ಅಂದ್ರೆ ಮುಳಿದು ಒಣ ಮೀನ ಯಾವ ದಿವಸ ಉಳಿದ್ರು ಒಣೀತಾ ಇರ್ತದೆ. ಆದ್ರಿಂದ ಒಣ ಮೀನನ್ನೇ ವ್ಯಾಪಾರ ಮಾಡ್ತಾ ಇದ್ದೇನೆ. ಮಳೆಗಾಲದಲ್ಲಿ ಮಳೆಗಾಲದಲ್ಲಿ ಬೇಸಿಗೆಯಲ್ಲಿ ಒಣಗಿಸಿದ ಆಟದಲ್ಲಿ ಇರ್ತೇವೆ ನಾವು. ಹಾಗೆ ವ್ಯವಸ್ಥೆ ಸ್ವಾಮಿ, ಹಾಗಾದ್ರೆ ಆ ಜಾತಿಯವರು ಆ ಕೆಲಸ ಮಾಡಬೇಕು, ಈ ಜಾತಿಯವರು ಈ ಕೆಲಸ ಮಾಡಬೇಕು ಎನ್ನುವುದಿಲ್ಲ. ಹೌದಾ? ಎನ್ನುವುದಕ್ಕೆ ನೀವೇ ಸಾಕ್ಷಿ. ಅದೇ ನೀವು ಬ್ರಹ್ಮಕುಲದಲ್ಲಿ ಹುಟ್ಟಿದವರಲ್ಲ. ಹೌದು ಬ್ರಹ್ಮ. ನೀವು ಬ್ರಾಹ್ಮಣರು ಅಂತ ನಾ ಕೇಳಿದ್ದೇನೆ. ನೀವು ಮಾಡಬೇಕಾದದ್ದೇನು? ದೇವಸ್ಥಾನದ ಒಳಗೆ ಕೂತ್ಕೊಂಡು ಪೂಜೆ ಮಾಡಬೇಕು. ಮಿಚ್ಚಿದವನಿಗೆ ಮರಣ ಸುಖ ಎಂಬಂತೆ ಯಾವ ಕೆಲಸವನ್ನು ಯಾರು ಮಾಡಬಹುದು? ಸುಳ್ಳು ಹೇಳಬಾರದು, ಕರ್ತನ ಮಾಡಬಾರದು. ಇದನ್ನು ಬಿಟ್ಟರೆ ಆ ಉದ್ಯೋಗ ಈ ಉದ್ಯೋಗ ಅನ್ನೋದೇನು ಇಲ್ಲ. ಹಾಗಾಗಿ ನಾನು ಮಣಮೀನನ್ನು ವ್ಯಾಪಾರ ಮಾಡ್ತಾ ಇದ್ದೇನೆ. ನಾನು ಒಬ್ಬನೇ ಅಂತ ತಿಳಿಯಬೇಡಿ. ನನಗೂ ಮನೆಯಲ್ಲಿ ಒಬ್ಬಳೆ ಹೆಂಡತಿ ಇದ್ದಾಳೆ. ನಿಮಗೆ ಮನೆಯಲ್ಲಿ ಒಬ್ಬಳೆ ಹೆಂಡತಿ ಇದ್ದಾಳೆ. ಎಲ್ರಿಗೂ ಅಷ್ಟೇ ಅಲ್ಲ ಹಾಗಲ್ಲ ಸ್ವಾಮಿ, ಅಪಾರ್ಥ ಕೇಳೇ ಇಲ್ಲ. ಮನೆಯಲ್ಲಿ ಒಬ್ಬಳೇ
ಹೆಂಡತಿ ಇದ್ದಾಳೆ ಹಾಗೆ ಅಂದ್ರೆ ಬೇರೆ ಯಾರೂ ಇಲ್ಲ ಒಬ್ಬಳೇ ಇದ್ದಾಳೆ ಎಂಬ ಅವಳು ನನ್ನನ್ನು ಬಿಟ್ಟಿರುವುದಿಲ್ಲ ನಾನು ಅವಳನ್ನು ಬಿಟ್ಟಿರುವುದಿಲ್ಲ ವ್ಯಾಪಾರದ ಒತ್ತಿಗೆ ಮಾತ್ರ ನನ್ನ ಹೆಂಡತಿಗೆ ನಾನಲ್ಲ ಆಯ್ತು ಅನ್ಯೋನ್ಯತೆ ಪ್ರೀತಿ ನಿಮಗೂ ಹಾಗೆ ಹೌದಲ್ಲವೇ ಆದ್ರೂ ವಂಚಿಸ್ತಾ ಇದ್ದೀರಿ ನೀವು ಆದ್ರೆ ನನ್ನ ಹೆಂಡತಿಗೆ ನನ್ನ ಮೇಲೆ ಬಹಳಷ್ಟು ಪ್ರೀತಿ ನನ್ನ ಹೆಂಡತಿಗೆ ಅಂತಲ್ಲ ಪ್ರತಿಯೊಂದು ಮದುವೆಯಾದ ಹೆಣ್ಣಿಗೂ ತನ್ನ ಗಂಡನ ಮೇಲೆ ಅತಿ ಪ್ರೀತಿ ಇರ್ತದೆ ಕೆಲವರೆಲ್ಲ ಹೇಳುವುದು ಮದುವೆ ಆಗುವಾಗ ಬಹಳಷ್ಟು ಪ್ರೀತಿ ಇರ್ತದೆ ಮದುವೆ ಆದ ಬಳಿಕ ಒಂದು ಮಗು ಹುಟ್ಟಿದ ಮೇಲೆ ಅರ್ಧ ಪ್ರೀತಿ ಮಗುವಿನ ಮೇಲೆ ಹೋಗ್ತದೆ ಅಂತ ಅಲ್ಲವೇ ಒಳ್ಳೆ ನಾನು ಕಂಡ ಸತ್ಯ ನಿಮ್ಮಲ್ಲಿ ಹೇಳ್ತೇನೆ ಎರಡು ಮಕ್ಕಳ ತಾಯಿ ಒಬ್ಬಳು ಎಲ್ಲಿಯೋ ಅನಿವಾರ್ಯ ತಿರುಗಾಟಕ್ಕೆ ಹೋಗ್ಬೇಕು ಅಂತಾದ್ರೆ ತನ್ನ ಮಕ್ಕಳನ್ನ ಪಕ್ಕದ ಮನೆಯಲ್ಲಿ ಬಿಟ್ಟು ಹೋಗ್ತಾರೆ ಹೌದಲ್ವ ಎಂತ ತಿರುಗಾಟವೇ ಇರಲಿ ನನ್ನ ಗಂಡನನ್ನು ಪಕ್ಕದ ಮನೆಯಲ್ಲಿ ಬಿಟ್ಟು ಹೋಗ್ತಾರೆ ಹಾಗಾಗಿ ಎಲ್ಲ ಹೆಣ್ಣಿಗೂ ಗಂಡನ ಮೇಲೆ ಅತಿ ಪ್ರೀತಿಯಾಗಿ ಆದಷ್ಟು ಬೇಗ ಮನೆಯಿಂದ ಹೊರಟು ವ್ಯಾಪಾರಗಳನ್ನೆಲ್ಲ ಮುಗಿಸಿ ಆ ಬಳಿಕ ಮನೆಗೆ ಎಷ್ಟೊತ್ತಿಗೆ ಬಂದು ಸೇರ್ತಾರೆ ಅಂತ ಕಾಯ್ತಾ ಇದ್ದಾರೆ ಆದ್ರೆ ಒಳ್ಳೆ ಒಂದು ಅಭ್ಯಾಸ ಉಂಟು ಸ್ವಾಮಿ ಹಠವೂ ಹೌದು ಚಟವೂ ಚಟವ ಬೇರೆ ಏನಲ್ಲ ಯಕ್ಷಗಾನ ಯಕ್ಷಗಾನ ಒಳ್ಳೆ ಯಕ್ಷಗಾನ ನೋಡುದು ಅಂತ ಹೇಳಿ ನೋಡ್ತಾ ಇರುವುದೇ ರಾತ್ರಿ ಹೋಗಿ ಕೂತ್ರೆ ಬೆಳೆಗಾಲ ಮೇಲೆ ಎಬ್ಬಿಸ್ಬೇಕು ಮನೆ ಮುಗಿಯೋದು ನಿದ್ರೆ ಮಾಡುದಲ್ಲ ಮುಟ್ಕೊಂಡೇ ಆಮೇಲೆ ಕಣ್ಣು ಮುಚ್ಚಿದ ಅಷ್ಟೊತ್ತು ಗೊತ್ತೇ ಆಗುದಿಲ್ಲ ಅಂತಹ ಯಕ್ಷಗಾನ ಅವಳಿಗೆ ಏನಿದ್ರು ಪದ್ಯ ಅಂದ್ರೆ ಸಾಕು ಪದ್ಯ ಹೇಳಬೇಕು ಕುಣಿಬೇಕು ಎನ್ನುವ ಅಭ್ಯಾಸ ಇದ್ದವು ಆದ್ರಿಂದ ನಾನಿಲ್ಲದ ಹೊತ್ತಿನಲ್ಲಿ ನಿನ್ನ ಕೆಲಸಗಳನ್ನೆಲ್ಲ ಮುಗಿಸಿ ಪದ್ಯ ಹೇಳು ನೀನೇ ಕುಣಿತಾ ಇರು ಬಾಗಲು ಹಾಕು ಅಂತ ಹೇಳಿದ್ರು ಆದ್ರಿಂದ ಆದಷ್ಟು ಬೇಗ ಹೋಗಿ ನೋಡಿದ್ರು ಉಪಾಯ ಇಲ್ಲ ನಡೀತೇನೆ.